ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಗೆಲ್ರಿಗೂ ಗೀಶ್ ಕಿಚನ್ಗೆ ಆದರವಾದ ಸ್ವಾಗತ. ಇವತ್ತು ನಾವು ಮೃದುವಾಗಿರುವಂಥ ಚಪಾತಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಸ್ವಲ್ಪ ಉಪ್ಪು ಹಾಗೆ ಕಾಲು ಚಮಚ ಸಕ್ಕರೆಯನ್ನು ಹಾಕ್ಕೊಂಡು ಒಂದು ಕಪ್ ನೀರು ಹಾಕ್ಕೊಳ್ಳಿ. ಸಕ್ಕರೆ ಮತ್ತು ಉಪ್ಪನ್ನು ಚೆನ್ನಾಗಿ ಕರಗಿಸ್ಕೊಳ್ಳಿ. ನಂತರ ಇದಕ್ಕೆ 2 ಚಮಚ ಎಣ್ಣೆಯನ್ನು ಹಾಕ್ಕೊಂಡಿದ್ದೀವಿ ಮತ್ತು 1 ಕಪ್ ಗೋಧಿ ಹಿಟ್ಟು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಬೇಕಾದರೆ ಸ್ವಲ್ಪ ಸ್ವಲ್ಪನೇ ಬೆರೆಸ್ಕೊಂಡು ಮೃದುವಾಗಿ ನಾದ್ಕೊಳ್ಳಿ. ಈ ರೀತಿಯಾಗಿ ಸಕ್ಕರೆ ಹಾಕೋದ್ರಿಂದ ಚಪಾತಿಯ ಕಲ್ಲರ್ ಚೆನ್ನಾಗಿ ಬರುತ್ತೆ ಅಂತ, ಹಾಗೆ ರುಚಿಯಲ್ಲಿ ಕೂಡ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಸಕ್ಕರೆ ಹಾಕೊಳ್ದಿದ್ರೂ ನಡೆಯುತ್ತೆ. ಇದನ್ನು ಚೆನ್ನಾಗಿ ಮೃದುವಾಗಿ ನಾದ್ಕೊಂಡು 20 ನಿಮಿಷದಿಂದ 1/2 ಗಂಟೆಗಳ ಕಾಲ ಹಾಗೆ ಇಟ್ಕೊಳ್ಳಿ. ನಂತರ ಚೆನ್ನಾಗಿ ಮತ್ತೊಮ್ಮೆ ನಾದಿ. ಹೀಗೆ ನಾದೋದ್ರಿಂದ ಚಪಾತಿ ಮೃದುವಾಗಿ ಬರುತ್ತೆ. ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ಳಿ. ಮತ್ತೆ ಈ ಉಂಡೆಗಳನ್ನು ಸಿಲಿಂಡರ್ ಆಕಾರದಲ್ಲಿ ನಾದ್ಕೋಬೇಕು, ಇಲ್ಲಿ ತೋರಿಸಿರುವ ಥರ. ನಂತರ ಈ ರೀತಿ ಚಿಕ್ಕ ಚಿಕ್ಕ ಚಪಾತಿಯನ್ನು ಮಾಡಿಕೊಂಡು ಮಧ್ಯದಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡಿದ್ದೀವಿ. ಈ ರೀತಿ ಹಾಕೊಳ್ಳೋದ್ರಿಂದ ಚಪಾತಿ ಪದರ ಪದರವಾಗಿ ಮೃದುವಾಗಿ ಬರುತ್ತೆ. ಇದನ್ನು ತ್ರಿಕೋನ ಥರ ಮಡಚ್ಕೋಬೇಕು. ನಂತರ ಚಪಾತಿಯನ್ನು ಲಟ್ಟಿಸ್ಕೋಬೇಕು. ಮೊದಲು ಮಾಡೋವಾಗ ಇದು ರೌಂಡ್ ಆಗಿ ಬರದೇ ಇರ್ಬೋದು, ಆದರೆ ಸತತವಾಗಿ ಮಾಡೋದ್ರಿಂದ ಈ ರೀತಿಯಾಗಿ ರೌಂಡ್ ಆಗಿ ಚಪಾತಿ ಆಗುತ್ತೆ. ಹೆಂಚು ಚೆನ್ನಾಗಿ ಕಾದ ನಂತರ ಚಪಾತಿಯನ್ನು 2 ಕಡೆ ಕಾಯಿಸ್ಕೊಳ್ಳಿ. ಎಣ್ಣೆ ಅಥವಾ ತುಪ್ಪವನ್ನು ಕೂಡ ಹಾಕಬಹುದು. ಹೀಗೆ ತಯಾರಾಗುತ್ತೆ ಮೃದುವಾಗಿರುವಂಥ ಚಪಾತಿ. ಈ ರೆಸಿಪಿಯನ್ನು ತಯಾರಿಸ್ಕೊಳ್ಳಿ. ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.